ಇವತ್ತು ಬಹಳ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಎಲ್ಲರೂ ಎಕ್ಸ್ಪೆಷಲಿ ಕೋವಿಡ್ ಆದಮೇಲೆ ಕೇಳಿರೋವಂತಹ ಒಂದು ಟಾಪಿಕ್ ಏನು ಅಂದರೆ ಕೌನ್ಸಿಲಿಂಗ್. ಸೊ ಇವತ್ತು ಕೌನ್ಸಿಲಿಂಗ್ ಅಂತ ನಮ್ಗೆ ಹೇಳಿದ್ಮೇಲೆ ಕೌನ್ಸಿಲಿಂಗ್ ಯಾರಿಗೆ ಬೇಕಾಗುತ್ತೆ ಅನ್ನೋದು ಒಂದು ಬಿಗ್ಗೆಸ್ಟ್ ಕ್ವೆಶನ್. ಈಗ ನಾವು ಕೌನ್ಸಿಲಿಂಗ್ ಅಂದರೆ ಏಜ್ 4, ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ನಮಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ. ಇಲ್ಲಿ ಏಜ್ 4 ಅಂತ ಹೇಳಿದ್ರೆ ಸಣ್ಣ ಮಕ್ಕಳು, ಅಂದರೆ ಏಜ್ 4 ಅಂಟಿಲ್ 10 ತನಕ ಇಲ್ಲಿ ಬಹಳಷ್ಟು ನಾವು ಕನ್ಸರ್ನ್ಸ್ನ ನೋಡ್ಬೋದು. ಈಟಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಥವಾ ಲರ್ನಿಂಗಲ್ಲಿ ಇಶ್ಯೂಸ್ ಇರ್ಬೋದು, ಅಥವಾ ಬಿಹೇವಿಯರಲ್ ಇಶ್ಯೂಸ್ ಇರ್ಬೋದು, ಆಮೇಲೆ ADHD ಅಂತ ನಾವು ಹೇಳ್ತೀವಿ ಅದಿರ್ಬೋದು, ಅಥವಾ ಬೇರೆ ಯಾವುದೇ ತರಹದ ಕನ್ಸರ್ನ್ಸ್ಗಳು ಇರ್ಬೋದು. ಈ ನಾವು ಅರೌಂಡ್ 4-10 ಅಥವಾ 11 ತನಕ ಈ ಪ್ರಾಬ್ಲಮ್ಗಳಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ನಮಗೆ ಎಕ್ಸ್ಪೆಷಲಿ ಟೀನೇಜ್ ಶುರುವಾಗುತ್ತಲ್ಲ, ಅಂದರೆ ನಾವು 13 ವಯಸ್ಸು ಅಂತ ಹೇಳ್ತೀವಿ. ಇಲ್ಲಿ ಇವತ್ತಿನ ಮಕ್ಕಳಿಗೆ ಏನಾಗಿದೆ, ಟೆಕ್ನಾಲಜಿ ಎಕ್ಸ್ಪೋಷರ್ ಜಾಸ್ತಿ ಆಗಿದೆ, ಆಮೇಲೆ ಇಲ್ಲಿ ಅವ್ರದ್ದು ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಆಮೇಲೆ ತಮ್ಮನೋ ತಂಗಿನೋ ಯಾರೋ ಹುಟ್ಟಿರ್ತಾರೆ, ಆ ಟೈಮಲ್ಲಿ ಮೇ ಬಿ ಇನ್ಸೆಕ್ಯೂರಿಟಿ ಅಂತ ಬರ್ಬೋದು, ಅಥವಾ ಲೋ ಕಾನ್ಫಿಡೆನ್ಸ್ ಅಂತ ಬರ್ಬೋದು, ಅಥವಾ ಸೆಲ್ಫ್ ಎಸ್ಟೀಮ್ಗಳು ಪ್ರಾಬ್ಲಮ್ ಬರ್ಬೋದು, ಇಲ್ಲ ಅಪ್ಪ ಅಮ್ಮ ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅನಿಸ್ಬೋದು. ಸೊ ಈ ಥರ ಪ್ರಾಬ್ಲಮ್ಗಳು ನಮಗೆ ಅದೇ ಏರಿಯಾದಲ್ಲಿ ಈ ವಯಸ್ಸಿನಲ್ಲಿ ನಾವು ನೋಡ್ಬೋದು. ಹಾಗೆ ಈ 9 ಮತ್ತು 10 ತರಗತಿ ಎಕ್ಸ್ಪೆಷಲಿ ಇಲ್ಲಿ ನಾವು ಕರಿಯರ್ ಕೌನ್ಸಿಲಿಂಗ್ ಬೇಕಾಗುತ್ತೆ. ಇವತ್ತು ಮಕ್ಕಳಲ್ಲಿ ನಾವು ತುಂಬ ಜನನ ನೋಡಿದ್ದೀವಿ, ಆಮೇಲೆ ಈಗ ಎಕ್ಸ್ಪೆಷಲಿ 10-12 ಒಂದು ಕೆಲಸ ಮಾಡ್ತಾ ಇರ್ತಾರೆ, ಆಮೇಲೆ ಸ್ಟ್ರೀಮ್ನ ಚೇಂಜ್ ಮಾಡ್ತಾರೆ. ಯಾಕೆ ಸ್ಟ್ರೀಮ್ನ ಚೇಂಜ್ ಮಾಡ್ತಾರೆ, ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ, ಅಥವಾ ಮಾಡ್ತಾ ಇರೋ ಕೆಲಸದಲ್ಲಿ ನನ್ನ ಪರ್ಸ್ನಾಲಿಟಿನೋ ಅಥವಾ ನನ್ನ ಇಂಟ್ರೆಸ್ಟೋ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಸ್ಟ್ರೀಮ್ನ ಚೇಂಜ್ ಮಾಡೋದು, ನನ್ನ ಪ್ಯಾಷನ್ ಬೇರೆ ಅಂತ ಹೇಳಿ ತುಂಬ ಜನ ಕೆಲಸ ಚೇಂಜ್ ಮಾಡೋದು ನೋಡಿದ್ವಿ. ಹಾಗಾಗಿ ಇಲ್ಲಿ ಕರಿಯರ್ ಕೌನ್ಸಿಲಿಂಗು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಮಗೆ API ಅಂತ ಹೇಳ್ತೀವಿ. ಹೇಗೆ ಕರಿಯರ್ ಕೌನ್ಸಿಲಿಂಗ್ ಮಾಡ್ತಾರೆ, ಕರಿಯರ್ ಕೌನ್ಸಿಲಿಂಗ್ ಮಾಡೋದು ಯೂಶ್ವಲಿ ನಾವು ಯಾವುದೇ ಕರಿಯರ್ನ ಚೂಸ್ ಮಾಡಬೇಕಾದ್ರೆ 3 ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಆಪ್ಟಿಟ್ಯೂಡು, ಪರ್ಸ್ನಾಲಿಟಿ ಆ್ಯಂಡ್ ಇಂಟ್ರೆಸ್ಟ್, ಈ 3. ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನಾನು ಹೇಳೋದಾದರೆ, ಈಗ ಇಂಟ್ರೋವರ್ಟ್ ಅಂತ ಹೇಳ್ತೀವಿ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಯುನಿಕ್. ಸೊ ಇಲ್ಲಿ ಇಂಟ್ರೋವರ್ಟ್ ಇದ್ದವರಿಗೆ ನಾವು ಮಾರ್ಕೆಟಿಂಗಿಗೆ ಏನಾದರೂ ಕೋರ್ಸ್ಗಳನ್ನು ಮಾಡಿದ್ರೆ, ಅಂದರೆ ಅವರು ಒಬ್ಬ ವ್ಯಕ್ತಿ ಹತ್ರ ಮಾತಾಡಲ್ಲ, ಆದರೆ ಅವರು ಬ್ಯಾಕ್ ಎಂಡ್ ಕೆಲಸನ ತುಂಬ ಎಕ್ಸಲೆಂಟಾಗಿ ಮಾಡ್ತಾರೆ, ಅಂಥವರಿಗೆ ಮಾರ್ಕೆಟಿಂಗ್ ಕೊಟ್ಟರೆ ಏನಾಗುತ್ತೆ, ಸೊ ಅವರಲ್ಲಿ ಸಕ್ಸಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ API ಇದನ್ನು ಈ 3 ನಾವು ಅನಾಲಿಸಿಸ್ ಮಾಡಿ ವಿತ್ ದ ಹೆಲ್ಪ್ ಆಫ್ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಅದರಿಂದ ಕರಿಯರ್ ಕೌನ್ಸಿಲಿಂಗು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅದರಿಂದ ನಮಗೆ ನೆಕ್ಸ್ಟು 11 ನೆಕ್ಸ್ಟು ಉನ್ನತ ಶಿಕ್ಷಣಕ್ಕೂ ಅಷ್ಟೇ, ಅಲ್ಲಿ ಸ್ಟ್ರೀಮ್ನ ಇಲ್ಲಿ ಸ್ಟ್ರೀಮ್ನ ಚೂಸ್ ಮಾಡಿರ್ತಾರೆ, ಅದಾದಮೇಲೆ ಉನ್ನತ ಶಿಕ್ಷಣಕ್ಕೆ ಇವತ್ತು ಬಹಳಷ್ಟು 450 ಕರಿಯರ್ಸ್ ಇದೆ. ಆ ಕರಿಯರಿಗೆ ಹೆಲ್ಪ್ ಚೂಸ್ ಮಾಡೋದಕ್ಕೆ ನಾವು ಗೈಡೆನ್ಸ್ ಕೂಡ ಕೊಡಲಾಗುತ್ತೆ. ಈಗ ಇಲ್ಲಿ ಆದಮೇಲೆ ನಮಗೆ, ಅಂದರೆ ಇವಾಗ ಟೀನೇಜ್ ಮುಗೀತು, ಇಲ್ಲಿಂದ ನೆಕ್ಸ್ಟು ಒಂದು ಎಂಪ್ಲಾಯಿ ಅರ್ನಿಂಗ್ ಸ್ಟೇಜ್ ಅಂತ ಹೋಗ್ತಾರೆ ಇಂಡಿವಿಜುವಲ್. ಇವತ್ತು ಅಲ್ಲಿ ಬಹಳಷ್ಟು ಜನಕ್ಕೆ ಕೆಲಸ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂದರೆ, ಇವತ್ತು ನನಗೆ ಕೆಲಸ ತಗೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ನನ್ನ ಡಿಗ್ರಿ, ಆದರೆ ಕೆಲಸ ಹೇಗೆ ಮಾಡೋದು ಅನ್ನೋದು ಕನ್ಫ್ಯೂಷನ್ ತುಂಬ ಜನಕ್ಕಿರುತ್ತೆ. ಇಲ್ಲಿ ಹೋದಾಗ ಬಹಳಷ್ಟು ಕೆಲವರಿಗೆ ಆ್ಯಂಗ್ಸೈಟಿ ಅಂತ ಅನಿಸ್ಬೋದು, ಕೆಲವರಿಗೆ ಅಥವಾ ನನ್ನ ಹತ್ರ ಈ ಕೆಲಸ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೆಲ್ಫ್ ಡೌಟ್ ಬರ್ಬೋದು. ಈ ಥರದ ಚಾಲೆಂಜಸ್ಗಳು ಇಲ್ಲಿ ನಾವು ನೋಡ್ಬೋದು. ಇಲ್ಲೂ ಅಷ್ಟೇ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂತ ನಾವು ಹೇಳ್ತೀವಿ, ಅದು ಬೇಕಾಗತ್ತೆ. ಮಹಿಳೆ ಮನೆ ಒಳಗೂ ಕೆಲಸ ಮಾಡಿ ಮನೆ ಹೊರಗೂ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಮೆಟರ್ನಿಟಿ ಸ್ಟೇಜಲ್ಲಿ ಏನಾಗುತ್ತೆ, ಕನ್ಸೀವ್ ಆದಾಗ ನಾನು ಹೇಳ್ದಂಗೆ ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ, ಆಮೇಲೆ ಕೆಲಸ ಕೂಡ ಮಾಡ್ತಾಯಿರ್ತಾರೆ.
ಅಲ್ಲಿ ಅವರಿಗೆ ಫೀಲಿಂಗ್ ಲೋನ್ಲಿ ಅಂತ ಅನಿಸ್ಬೋದು, ಅಥವಾ ವೆಂಟ್ ಔಟ್ ಚಾನಲ್ ಇರೋದಿಲ್ಲ. ಇವಾಗ ಹೇಳ್ಕೊಳ್ಳೋದಕ್ಕೆ ಮನೇಲಿ ಯಾರೂ ಇಲ್ಲದೇ ಇರ್ಬೋದು. ಯಾಕೆಂದರೆ ತುಂಬ ಜನದ ಇವತ್ತು ಬೆಂಗಳೂರಲ್ಲಿ ನೋಡಿದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ. ಗಂಡ ಹೊರಗಡೆ ಕೆಲಸಕ್ಕೆ ಹೋದರೆ ಹೆಂಡತಿ ಒಬ್ಬಳೇ, ಅಥವಾ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನು ಎನೇಬಲ್ ಮಾಡಿದರೆ ಮನೇಲಿ ಒಬ್ಬರೇ ಕೆಲಸ ಮಾಡೋದ್ರಿಂದ ಮೇ ಬಿ ಫೀಲಿಂಗ್ ಲೋನ್ಲಿ ಅಂತಿರ್ಬೋದು. ಇಲ್ಲಿ ಅವರಿಗೆ ಕೌನ್ಸಿಲಿಂಗ್ ಬೇಕಾಗತ್ತೆ. ಹಾಗೆ ಪೋಸ್ಟ್ ಡೆಲಿವರಿ ಆದಾಗ ನಾವು ಇದರಲ್ಲಿ ತುಂಬ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಈಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದರೆ ಡೆಲಿವರಿ ಆದಮೇಲೆ, ಅಂದರೆ 5 ಜನ ಮಹಿಳೆಯರನ್ನ ನಾನು ತೊಗೊಂಡ್ರೆ ಅದರಲ್ಲಿ ಒಬ್ಬರು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ನು ಇಂದ ಸಫರ್ ಮಾಡ್ತಾರೆ. ಇಲ್ಲಿ ಯಾಕೆ ಹೀಗಾಗುತ್ತೆ, ಪೋಸ್ಟ್ ಡೆಲಿವರಿ ಆದಮೇಲೆ ಬೇಬಿಗೆ ಫೀಡ್ ಮಾಡಬೇಕಾದ್ರೆ 2 hours ಫೀಡ್ ಮಾಡಬೇಕು. ಹಾಗೆ ಅದರಲ್ಲಿ ಹಲವಾರು ಸ್ಟ್ರೆಸ್ಗಳಿರುತ್ತೆ, ಲ್ಯಾಕ್ ಆಫ್ ಸ್ಲೀಪ್ ಇರ್ಬೋದು, ಅಥವಾ ವೆಂಟಿಂಗ್ ಔಟ್ ಚಾನಲ್ ಇಲ್ಲ ಅಂತ ಇರ್ಬೋದು. ಇದು ಎಲ್ಲ ಸರ್ಕಮ್ಸ್ಟೆನ್ಸಸ್ಸು ವಿಲ್ ಲೀಡ್ ಟು ಅ ಪ್ರಾಬ್ಲಮ್. ಇಲ್ಲಿ ಕೌನ್ಸಿಲಿಂಗ್ ತಗೊಳ್ಳೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ. ಹಾಗೆ ಇದರ ನೆಕ್ಸ್ಟು ನಮಗೆ ಲೈಫ್ ಸ್ಟೈಲ್ ಡಿಸೀಸಸ್ ಬಂದಾಗ, ಈಗ ನಾನೊಂದು ಉದಾಹರಣೆ ಮುಖಾಂತರ ನಾನು ಹೇಳಿದ್ರೆ, ನನಗೆ 18 ವರ್ಷದಲ್ಲಿ ಏನಾದರೂ ಎದೆನೋವು ಬಂದಿದ್ದರೆ, ಈ ಚೆಸ್ಟ್ ಪೇನ್ ಅಂತ ಬಂದಾಗ ನನ್ನ ಥಿಂಕಿಂಗ್ ಹೇಗಿರುತ್ತೆ, ಓ ಓಕೆ ಏನೋ ಬಿಡು, ನಾನು ನಿನ್ನೆ ಎಕ್ಸಸೈಸ್ ಮಾಡಿದ್ದೆ, ಇಲ್ಲ ತುಂಬ ಓಡಾಡಿದ್ದೆ, ಏನೋ ಬಂದಿದೆ ಬಿಡು ಅಂತ. ಇದೇ ಒಂದು 36-37 ವರ್ಷ ಇದ್ದಾಗ ಬಂದಾಗ ನಾವೇನು ಮಾಡ್ತೀವಿ, ಇಮ್ಮಿಡಿಯೇಟಾಗಿ ಫಸ್ಟು ಭಾರಿ ಹತ್ತಿರ ಇದ್ದವ್ರ ಹತ್ರ ಹೇಳ್ಕೊಳ್ಳೋ ಹಂಗೆ ಇದ್ದರೆ ಫ್ರೆಂಡ್ ಹತ್ರ ಹೇಳ್ತೀವಿ. ಇವತ್ತು ಫೇಸ್ಬುಕ್ಕಲ್ಲಿ 5,000 ಜನ ಫ್ರೆಂಡ್ಸ್ ಇದ್ದರೆ ರಿಯಾಲಿಟಿಲಿ ಒಬ್ಬರು ಇರೋದಿಲ್ಲ, ಬಟ್ ಇನ್ ಕೇಸ್ ಏನಾದರೂ ಇದ್ದರೆ ಫ್ರೆಂಡ್ ಹತ್ರ ಹಿಂಗೆ ನೋವಾಗ್ತಾಯಿದೆ ಅಂತ ಹೇಳ್ತೀವಿ. ಯಾಕಂದರೆ ಇವತ್ತು ನಮಗೆ ಫಿಸಿಕಲಿ ನೋವಾದರೆ ನಾವು ಓಪನಾಗಿ ಹೇಳ್ತೀವಿ ಜನರ ಹತ್ರ. ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗ್ತೀವಿ, ಚೆಕಪ್ ಮಾಡಿಸ್ಕೋತೀವಿ, ECG ಮಾಡಿಸ್ಕೋತೀವಿ, ಅದಾದಮೇಲೆ ಇನ್ನೇನಾದ್ರು ಟೆಸ್ಟ್ ಬೇಕಾ ಡಾಕ್ಟ್ರೆ ಅಂತ ಕೇಳ್ತೀವಿ. ಏನು ಚೇಂಜಸ್ ಆಗುತ್ತೆ ಹಾಗಾದರೆ, ಏನು ಚೇಂಜಸ್ ಆಗುತ್ತೆ ಅಂದರೆ ಥಿಂಕಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಚೇಂಜಸ್ ಆಗುತ್ತೆ. ಹಾಗೆ ಲೈಫ್ ಸ್ಟೈಲ್ ಡಿಸೀಸ್ ಇರ್ಬೋದು, ಅಥವಾ ಈ ಮಿಡ್ ಏಜಲ್ಲಿ ಏನಾದರೂ ಕ್ರಾನಿಕ್ ಡಿಸೀಸ್ ಎಕ್ಸಾಂಪಲ್ಲು, ಅಥವಾ ಏನೋ ಒಂದು ಶೋಲ್ಡರ್ ಇಂಜುರಿ ಇರ್ಬೋದು, ಅಥವಾ ಏನೋ ಇಂಜುರಿ ಸರ್ಜರಿ ಆದಾಗ ಹೋಗೋ ಮುಂಚೆ, ಪ್ರೀ ಸರ್ಜರಿ ಮುಂಚೆನೂ ಬಹಳಷ್ಟು ಜನಕ್ಕೆ ಥಾಟ್ಸ್ ಇರುತ್ತೆ, ನನಗೇನಾದ್ರು ಆಗುತ್ತಾ ಅಂತ. ಅಲ್ಲಿ ಕೌನ್ಸಿಲಿಂಗ್ ಬೇಕಾಗುತ್ತೆ. ಪೋಸ್ಟ್ ಸರ್ಜರಿ ರೀಹ್ಯಾಬ್, ಸೊ ರೀಹ್ಯಾಬ್ ಮಾಡೋ ಮುಂಚೆ ಕೌನ್ಸಿಲಿಂಗ್ ಮಾಡೋದ್ರಿಂದ ಅಲ್ಲೂ ನಮಗೆ ಹೆಲ್ಪ್ ಆಗುತ್ತೆ. ಹಾಗೆ ವೃದ್ಧಾಪ್ಯ, ಇವಾಗ ಒಂದು ರಿಟೈರ್ಮೆಂಟ್ ಸ್ಟೇಜ್ ಅಂತ ನಾವು ನೋಡೋದಾದರೆ, ರಿಟೈರ್ಮೆಂಟ್ ಸ್ಟೇಜಲ್ಲಿ ಏನೇನಾಗುತ್ತೆ, ಇವಾಗ ನಾನು ಒಂದು ರೂಟೀನಲ್ಲಿ ಯಾವಾಗಲೂ ಕೆಲಸ ಮಾಡ್ತಾನೆ ಇದ್ದೆ, ದಿನದ 10 ಗಂಟೆ 15 ಗಂಟೆ 16 ಗಂಟೆ ಕೆಲಸ ಮಾಡ್ತಾ ಇದ್ದೆ, ಇದು ನನಗೆ ರಿಟೈರ್ಮೆಂಟ್ ಆದಮೇಲೆ ಸುಮ್ಮನೆ ಕೂರಬೇಕು, ಅದು ನನ್ನ ಹತ್ರ ಆಗತ್ತಾ ಆಗಲ್ವಾ ಅನ್ನೋದೊಂದು ಕ್ವೆಶನ್ ಬರ್ಬೋದು. ಅಥವಾ ಫಿಯರ್ ಆಫ್ ಡೆತ್, ಇಲ್ಲಿ ನಾನು ಫಿಯರ್ ಆಫ್ ಡೆತ್ ಅಂತ ಹೇಳಿದಾಗ ಏಜ್ಡ್ ಇದ್ದಾಗ ಏನಾಗುತ್ತೆ ಅಂದರೆ, ಬಹಳಷ್ಟು ಜನಕ್ಕೆ ನಾನು ಸಾಯ್ತೀನಿ ಅನ್ನೋದಕ್ಕಿಂತ ನನ್ನ ಹತ್ರದವ್ರನ್ನ ಬಿಟ್ಟು ಹೋಗಬೇಕಲ್ಲ ಅನ್ನೋ ಒಂದು ಮನಸ್ಥಿತಿಗೆ ತಲುಪಿರ್ತಾರೆ. ಇದು ಬಹಳಷ್ಟು ಜನಕ್ಕೆ ಇವತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ಇವತ್ತು ವೃದ್ಧಾಪ್ಯದಲ್ಲಿ ಎಕ್ಸ್ಪೆಷಲಿ ನೀವು ಬೆಂಗಳೂರಲ್ಲಿ ನೋಡೋದಾದರೆ, ಮಕ್ಕಳು ಎಲ್ಲರೂ ಹೊರಗಡೆ ಸಿಟೀಸಲ್ಲಿ ಅಥವಾ ಫಾರಿನ್ನಲ್ಲಿ ಅಥವಾ ಇನ್ನೊಂದು ಕಡೆ ಸೆಟ್ಲ್ ಆಗಿದ್ದಾರೆ. ಇಲ್ಲಿ ಇರೋವಂಥ ಪೋಷಕರಿಗೆ ಅಲ್ಲಿ ಈ ಥರ ಚಾಲೆಂಜಸ್ಗಳು ಬಹಳ ಇರುತ್ತೆ, ಹೇಳ್ಕೊಳಕ್ಕಾಗಲ್ಲ ಅನ್ನೋ ಚಾಲೆಂಜಸ್ಗಳಿರುತ್ತೆ. ಸೊ ಯೂಶಲಿ ಹೊರಗಡೆಯಿಂದ ಮಾತಾಡ್ಬೇಕಾದ್ರೆ, ಓ ನನ್ನ ಮಗ ಇಲ್ಲಿ ಸೆಟ್ಲ್ ಆಗಿದ್ದಾನೆ, ಮಗಳು ಇಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ. ಆದರೆ ಮಾನಸಿಕವಾಗಿ ಒಳಗಡೆ ನನ್ನ ಈ ಏಜಲ್ಲಿ ನನ್ನ ಮಕ್ಕಳು ಹತ್ತಿರ ಇರಬೇಕು ಅನ್ನೋ ಫೀಲಿಂಗ್ ಇರುತ್ತೆ. ಇಲ್ಲಿ ಕೌನ್ಸಿಲಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಏನು ಜೇರಿಯಾಟ್ರಿಕ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಇದರಲ್ಲಿ ಅವರಿಗೆ ಕ್ರಾನಿಕ್ ಡಿಸೀಸ್ ಏನಾದರೂ ಬಂದಾಗ, ಅಥವಾ ಈಗ ಏಜ್ ಆಗ್ತಾ ಇದ್ದಂಗೆ ಪೇನ್ ಈಸ್ ವೆರಿ ನಾರ್ಮಲ್, ಆ ಪೇನ್ ಮ್ಯಾನೇಜ್ಮೆಂಟ್ ಬೇಕಾದಾಗ ಅಲ್ಲೂ ಕೌನ್ಸಿಲಿಂಗ್ ಬೇಕಾಗತ್ತೆ. ಸೊ ಈ ಕೌನ್ಸಿಲಿಂಗ್ ಅನ್ನೋದು ನಾನು ಹೇಳಿದಾಗೆ ಇಟ್ ಈಸ್ ಕಂಪ್ಲೀಟ್ಲಿ ಸ್ಪ್ಯಾನ್ ಆಫ್ ಲೈಫ್, ರೈಟ್ ಫ್ರಮ್ ದ ಬಿಗಿನಿಂಗ್, ಅಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಕೌನ್ಸಿಲಿಂಗ್ ಬೇಕು. ಆದರೆ ಇದು ನಮ್ಮಲ್ಲಿ ಅವೇರ್ನೆಸ್ ಇಲ್ಲ. ಇವಾಗ ಕೌನ್ಸಿಲಿಂಗ್ ಅಂದರೆ ಓಕೆ, ನನಗೆ ಹೇಗೆ ಒಂದು ಜಾಬ್ ತೊಗೋಬೇಕು ಅಂದರೆ, ನಾನು ಹೋಗಿ ಎಜುಕೇಷನ್ ಕಂಪ್ಲೀಟ್ ಮಾಡಿ ಜಾಬ್ ತಗೋತೀನೋ ಅದೇ ಥರನೇ ಕೌನ್ಸಿಲಿಂಗ್ ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಡಿಸ್ಕಷನ್. ಕೌನ್ಸಿಲಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟು. ನಾನು ಈ ವಿಡಿಯೋ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೀಕಿಂಗ್ ಹೆಲ್ಪ್, ನಿಮ್ಮ ಹತ್ರ ಆಗ್ತಾ ಇಲ್ಲ, ನನಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾ ಇದೆ, ಅಥವಾ ನಿಮಗೆ ಆ ಥರ ಮಾನಸಿಕವಾಗಿ ಏನೋ ಒಂದು ತೊಂದರೆ ಇದೆ ಅಂತಂದರೆ ಅದನ್ನು ಹೇಳ್ಕೊಳ್ಳಿ. ಹಾಗೆ ಕೌನ್ಸಿಲಿಂಗ್ ಬಹಳ ಹೆಲ್ಪ್ ಆಗುತ್ತೆ. ನಿಮ್ಮ ಹತ್ತಿರ ಇರೋ ಸೈಕಾಲಜಿಸ್ಟ್ನ ಮೀಟ್ ಮಾಡಿ ಮಾತಾಡಿ ಕೌನ್ಸಿಲಿಂಗ್ನ ತಗೊಳ್ಳಿ.
ಇದರಿಂದ ಲೈಫಲ್ಲಿ ಬಹಳಷ್ಟು ಪ್ರಾಬ್ಲಮ್ಗಳನ್ನು ನಾವು ರೆಡ್ಯೂಸ್ ಮಾಡ್ಕೋಬೋದು.